ಬಹಳ ಖುಷಿ ಆಗ್ತಾ ಇದೆ. ನಾನು ಅದೇ ಹೇಳ್ತಿದ್ದೆ, ಮೊನ್ನೆಯಿಂದನು ಅದೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ದರ್ಶನ್ ಅವ್ರು ಬರೋದು ಒಂದು ದೊಡ್ಡ ಗಿಫ್ಟ್ ನನಗೆ. ಸೊ ಇವತ್ತು ಬಂದರು, ಆಡಿಯೋ ಲಾಂಚ್ ಮಾಡಿದ್ರು, ಟ್ರೈಲರ್ ಲಾಂಚ್ ಮಾಡಿದ್ರು, ನನ್ನ ಬಗ್ಗೆ ಬಹಳನೇ ಒಳ್ಳೆ ಮಾತುಗಳನ್ನ ಹಾಡಿದ್ರು. ನಾನು ಅದೇ ಹೇಳ್ತಿದ್ದೆ, ಇವತ್ತವರೆಗೂ ನಾವು ಅನಾಥರು ಮಾಡಿದ್ವಿ, ಮಂಡ್ಯ ಸಿನಿಮಾ ಜೊತೆಯಲ್ಲಿ ಅಭಿನಯಿಸಿದ್ವಿ. ಇವತ್ತವರೆಗೂ ನಮಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇರ್ಬೋದು, ಅಲ್ಲ ಈ ತರ ವೇದಿಕೆಯಲ್ಲಿ ಇರ್ಬೋದು, ನಮ್ಗೆ ಅವಕಾಶನೇ ಸಿಕ್ಕಿರ್ಲ. ಫಸ್ಟ್ ಟೈಮ್ ಈ ದಮಯಂತಿ ಚಿತ್ರದ ಮೂಲಕ, ಅದು ಸಹ ನನ್ನ ಹುಟ್ಟುಹಬ್ಬದ ದಿವಸ, ನನಗೆ ಇಂಥ ಒಂದು ದೊಡ್ಡ ಉಡುಗೊರೆ ಸಿಕ್ಕಿದೆ. ನಿಜಕ್ಕೂ ತುಂಬಾ ಖುಷಿ ಆಯ್ತು ದರ್ಶನ್ ಅವ್ರು ಬಂದಿದ್ದು. ಸೊ ಅವ್ರು ತುಂಬಾ ಹಂಬಲ್. ಸೊ ಅವ್ರ ಬಾಯಲ್ಲಿ ನಮ್ಮ ಸಿನಿಮಾದ ಬಗ್ಗೆ ಒಳ್ಳೆ ಮಾತುಗಳನ್ನ ಕೇಳುವಾಗ ಬಹಳನೇ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಇಡೀ ತಂಡಕ್ಕೆ ಬಹಳನೇ ಒಂದು ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಇಷ್ಟು ವರ್ಷ ಇಲ್ಲದೆ ಈಗ ಒಂದು ನನ್ನ ಕಂಬ್ಯಾಕ್ ಸಿನಿಮಾದಲ್ಲಿ, ಅಂದ್ರೆ ದಮಯಂತಿ ಸಿನಿಮಾ ಟ್ರೈಲರ್ ಮತ್ತು ಆಡಿಯೋ ಲಾಂಚ್ ಮಾಡಿದ್ದು, ನನಗಂತಲ್ಲ ಇಡೀ ತಂಡಕ್ಕೆ ಒಂದು ಹೇಳಿದ್ರಲ್ಲ ಒಂದು ಆನೆ ಬಲ ಬಂದಂಗೆ ಆಗಿದೆ. ನಮ್ಮೆಲ್ರಿಗೂ ಎಲ್ಲರೂ ತುಂಬಾ ಹುಮ್ಮಸ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರು ಬಂದಿದ್ದ ಅವ್ರನ್ನ ನೋಡಿ ಎಲ್ಲರೂ ಇನ್ನೂ ಸಿನಿಮಾ ಚೆನ್ನಾಗಿ ಮಾಡ್ಬೇಕು. ಯಾಕಂದ್ರೆ ಈಗಾಗಲೇ ನಮ್ಗೆ ಎಲ್ಲಾ ಕಡೆ ನಮ್ಮ ದಮಯಂತಿ ಚಿತ್ರದ ಬಗ್ಗೆ ಒಂದು ಒಳ್ಳೆ ರೀತಿಯ ಪ್ರತಿಕ್ರಿಯೆ ಸಿಕ್ಕಿದೆ. ಸೊ ನಮ್ಗೆ ಜವಾಬ್ದಾರಿ ಹೆಚ್ಚಾಗಿದೆ. ಸೀನಿಯರ್ ಅಂದ್ರೆ ವಯಸ್ಸಲ್ಲ, ನಾನು ಅವ್ರಕ್ಕಿಂತ ಮುಂಚಿತವಾಗಿ ಇಂಡಸ್ಟ್ರಿಗೆ ಬಂದಿದ್ದು. ನಾನು ಬೇಗ ಬಂದೆ, ಅದಾದ ನಂತರ ಅವ್ರು ಬಂದ್ರು. ಸೊ ನನಗಿದು ನೆನಪಿರ್ಲಿಲ್ಲ, ಅವ್ರು ಹೇಳುವಾಗೇನೆ ನನಗೆ ಗೊತ್ತು. ನಾನು ಆಕ್ಚುಲಿ ಅನ್ಕೊಂಡಿರೋ ನನ್ಗಿಂತ ಅವ್ರು ಸೀನಿಯರ್, ಅಂದ್ರೆ ನನ್ಗಿಂತ ಮುಂಚಿತವಾಗಿ ಅವ್ರು ಸಿನಿಮಾ ಚಿತ್ರರಂಗಕ್ಕೆ ಬಂದಿದ್ದಾರೆ ಅಂತ. ಅವ್ರು ಹೇಳಿದ ಕೇಳಿನೇ ನನ್ಗೆ ಹೌದಾ ಅಂತ ಅನ್ನಿಸ್ತು. ನನಗೆ ಎರಡು ಕೂಡ ಕಷ್ಟ ಅಂತ ಯಾವತ್ತು ಅನ್ನಿಸ್ಲಿಲ್ಲ. ಒಂದೇ ಒಂದ್ ದಿವಸ ನಾನು ಇದಕ್ಕಿಂತ ಮುಂಚೆನೂ ಹೇಳಿದೆ, ಒಂದೇ ಒಂದು ಸೀನ್ ಮಾಡುವಾಗ ಮಾತ್ರ ನನ್ಗೆ ಬಹಳನೇ ಕಷ್ಟ ಆಯ್ತು. ಅದು ಲಾಸ್ಟ್ ಅದೇ ಲೆನ್ಸ್ ಒಂದು ಸೀನ್ ಹೇಳಿದ್ದೆ, ಲೆನ್ಸ್ ಆ ಡಸ್ಟಿಗೆ ಸೀನ್ ಮಾಡ್ತಾ ಇರುವಾಗ 3 ನಿಮಿಷ, ನನಗೆ ಗೊತ್ತಿಲ್ಲ, ನನಗೆ ನಿರ್ದೇಶಕರು ಹೇಳುವಾಗೇನೆ ಗೊತ್ತಾಯ್ತು, 3 ನಿಮಿಷ ನಾನು ಕಣ್ಣನ್ನ ಬ್ಲಿಂಕ್ ಮಾಡ್ದಿರ ನಾನು ನಿಂತಿದ್ದೀನಿ ಅಂತ. ಸೊ ಆ ಒಂದು ಶಾರ್ಟ್ ಮಾಡುವಾಗ ಮಾತ್ರ ನನಗೆ, ಶಾರ್ಟ್ ಮುಗ್ದ ಮೇಲೆ ಲಾಸ್ಟ್ ಕೊನೆ ಶಾರ್ಟ್ ಅದು ಸೀನ್ ಅದು, ಅವತ್ತಿನ ದಿವಸ ಪ್ಯಾಕಪ್ ಹೇಳಬೇಕಿತ್ತು, ಆ ಟೈಮಲ್ಲಿ ಆ ಶಾರ್ಟ್ ತೆಗೆದಿತ್ತು. ಸೊ ಅದೊಂದು ಶಾರ್ಟ್ ಅಲ್ಲಿ ಮಾತ್ರ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಅದು ಬಿಟ್ಟರೆ ಸಿನಿಮಾ ಅಂತೂ ನಮ್ಮ ಟೀಮ್ ಅಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ತುಂಬ ನಗ್ನಗ್ತ ಸಿನಿಮಾ ತಗೋತಾ, ಅಂದರೆ ಆ ಸೀನ್ಗಳನ್ನ ಮಾಡ್ತಾ ಇದ್ವಿ. ಯಾಕಂದ್ರೆ ನೀವೀಗ ನೋಡಿದ್ರಿ ತುಂಬ ಜನ ಕಲಾವಿದರಿದ್ದಾರೆ, ಪಾಪ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು. ಸೊ ನನಗೂ ಅವ್ರ ಜೊತೆ ವರ್ಕ್ ಮಾಡುವಾಗ ಯಾವಾಗಲೂ ಏನಾಗುತ್ತೆ, ಒಂದು ಕಲಾವಿದೆಗೆ, ನನಗೆ ಎಸ್ಪೆಷಲಿ ನನಗೆ, ಒಬ್ರು ಹೀರೋ ಹೀರೋಯಿನ್ ಜೊತೆ ವರ್ಕ್ ಮಾಡೋದಕ್ಕಿಂತ ಈ ತರ ಕಲಾವಿದ್ರ ಜೊತೆ ಕೆಲಸ ಮಾಡುವಾಗ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಶೂಟಿಂಗ್ ಅಲ್ಲಿ ನಮ್ಗೆ ಬೆಳಿಗ್ಗೆಯಿಂದ ನಾವು ಒಂದು ಆ 20 ಡೇಸ್, ನಮ್ದು ಏನು ಸ್ಕೆಡ್ಯೂಲ್ ಇತ್ತು, ಒಂದು 22 ಡೇಸ್ ಶೂಟಿಂಗ್ ಮಾಡಿದೀನಿ ಈ ಸಿನಿಮಾಗೆ. ಆ 22 ಡೇಸ್ ನ ಸಿನಿಮಾ ನಾನು ಯಾವ ರೀತಿ ಮಾಡ್ದೆ ಅಂತಾನೆ ನನ್ಗೆ ಗೊತ್ತಾಗ್ಲಿಲ್ಲ. ಅಷ್ಟು ಚೆನ್ನಾಗಿ ಮಜವಾಗಿ ತುಂಬಾ ಒಂದು ಫ್ಯಾಮಿಲಿ ತರ ಒಂದು ಟೀಮ್ ನನಗೆ ಸಿಕ್ತು ಇದರಲ್ಲಿ. ಶಶಿಕಲಾ ಮೇಡಮ್ ಅವ್ರು ಡಬ್ಬಿಂಗ್ ಮಾಡಿದ್ದಾರೆ, ಯಾಕಂದ್ರೆ ನನ್ನ ವಾಯ್ಸ್ ಅಷ್ಟು ಆ ಲೆವೆಲ್ ಇಲ್ಲ, ಟ್ರೈ ಮಾಡಿಲ್ಲ, ನನಗೆ ನಿರ್ದೇಶಕರು ಹೇಳಲಿಲ್ಲ, ಸೊ ಟ್ರೈ ಮಾಡಿಲ್ಲ. ಅಂದ್ರೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಮುಂಚೆನೇ ಅಂದ್ರೆ ಪ್ಲಾನ್ ಮಾಡಿದ್ವಿ, ಶಶಿಕಲಾ ಮೇಡಮ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಅವ್ರ ಕೈಲೆ ಡಬ್ ಮಾಡಿಸಿದ್ವಿ. ನನಗೆ ಬೇರೆ ಏನು ಕಷ್ಟ ಆಗಿಲ್ಲ, ಒಂದೇ ಒಂದು ಕಷ್ಟ ಆಗಿದೆ ಅವ್ರ ಹೈಟ್. ಹೈಟ್ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗೋದ್ ಬಿಟ್ರೆ ಹೀಲ್ಸ್ ಹಾಕೊಂಡು ಶೂಟಿಂಗ್ ಮಾಡ್ಬೇಕು, ಹೀಲ್ಸ್ ಇಲ್ಲ ಅಂದ್ರೆ ಪಕ್ಕ ಹೋಗಿ ನಿಂತ್ಕೊಳಕ್ ಹೋಗಲ್ಲ, ಅಷ್ಟು ಹೈಟ್ ಇದ್ದಾರೆ. ಅದು ಬಿಟ್ರೆ ನಾವಿಬ್ರು ಪ್ರತಿ ಒಂದು ಸೀನ್ ಅನ್ನು ನಾವು ಯಾವ ರೀತಿ ಮಾಡ್ಬೇಕು ಅಂತ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ಆ ತರ ಏನು ಕಷ್ಟ ಆಗಿಲ್ಲ ನಮ್ಗೆ. ಈಗ ನಿಮ್ಗೆ ಟ್ರೈಲರ್ ನೋಡಿದಾಗ ಆ ರೀತಿ ಅನ್ನಿಸ್ತಾ ಇಲ್ಲ ಅನ್ಸುತ್ತೆ? ಸೊ ಇಲ್ಲ, ಸಿನಿಮಾ ಒಳಗಡೆ ಬಂದಾಗ ಅರುಂಧತಿಗೂ ದಮಯಂತಿಗೂ ಸಂಬಂಧ ಇಲ್ಲ. ಸೊ ಆ ಒಂದು ನನ್ನ ಆ ಲುಕ್ ಅಲ್ಲಿ ನೋಡುವಾಗ ನಿಮ್ಗೆ ಆ ತರ ಅನ್ನಿಸ್ಬೋದು. ಬಟ್ ಎಲ್ರಿಗೂ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಜನ ಹೆಣ್ಮಕ್ಳು ಇದ್ದಾರೆ, ಯಾರಿಗೆ ನೀವು ಸ್ಯಾರಿ ಹಾಕ್ಸಿ ಆ ಮೂಗ್ಬಿಟ್ಟು ಈ ತರ ಆ ಸ್ಟೈಲ್ ಅಲ್ಲಿ ತೋರಿಸಿದ್ರೆ ಎಲ್ರೂ ಅದೇ ಲುಕ್ ಅಲ್ಲಿ ಕಾಣಿಸ್ತಾರೆ. ಖಂಡಿತವಾಗ್ಲೂ ಪ್ರೊಡ್ಯೂಸ್ ಮಾಡ್ಬೇಕು ಅಂತ, ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಸದ್ಯದಲ್ಲೇ ನಾನು ಆಕ್ಚುಲಿ ಒಂದು ಸ್ವಲ್ಪ ದಿವಸದಿಂದ ನಾನು ಅವ್ರ ಹತ್ರ ಮಾತಾಡಿದ್ದೆ. ಸೊ ನಾನು ಈ ತರ ಒಂದು ಸಿನಿಮಾ ಮಾಡ್ತೀನಿ, ನೀವು ಅದ್ರಲ್ಲಿ ನಟಿಸ್ಬೇಕು ಅಂತ. ಖಂಡಿತವಾಗ್ಲೂ ಆ ತರ ಪ್ಲಾನ್ ಇದೆ, ಅದೆಲ್ಲ ಫಿಕ್ಸ್ ಆದ್ಮೇಲೆ ನಾನು ನಿಮ್ಗೆ ತಿಳಿಸ್ತೇನೆ. ಆಕ್ಚುಲಿ ಇವತ್ತು ಹೊಸ ಸಿನಿಮಾ ಅನೌನ್ಸ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಸೊ ಇವಾಗ ಹೊಸ ಸಿನಿಮಾದ ಟೀಮ್ ನನ್ನ ಜೊತೆ ಇಲ್ಲ,
ಸೊ ಹಾಗಾಗಿ ಈಗ ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ದಮಯಂತಿ ಸಿನಿಮಾದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ದಮಯಂತಿ ಸಿನಿಮಾ ಈಗ ಈ ತಿಂಗಳಲ್ಲೇ ರಿಲೀಸ್ ಮಾಡಬೇಕು ಅಂತ ನಾವು ಟೀಮ್ ಪ್ಲಾನ್ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಪಬ್ಲಿಸಿಟಿ ಎಲ್ರಿಗೂ ರೀಚ್ ಆಗಬೇಕು ದಮಯಂತಿ ಅನ್ನೋದಕ್ಕೋಸ್ಕರ ಇವತ್ತಿನ ದಿವಸ ನನ್ನ ಹೊಸ ಸಿನಿಮಾದ ಏನು ಯಾವುದೇ ಪೂಜೆ ಕೂಡ ಇವತ್ತು ಇಟ್ಕೊಂಡಿಲ್ಲ, ಎಲ್ಲ ದಮಯಂತಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಈ ಸಿನಿಮಾಗೂ ಆ ಸಿನಿಮಾಗೂ ಸಂಬಂಧನೇ ಇರಲ್ಲ, ಯಾಕಂದ್ರೆ ಎಲ್ಲ ಒಂದೇ ರೀತಿ ಮಾಡ್ಕೊಂಡು ಬಂದ್ರೆ ಏನ್ ಮಜಾ ಇರುತ್ತೆ, ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು. ನಾನು ಅನ್ಕೋತಾ ಇರೋದು ಏನಾದ್ರೂ ಕಮರ್ಷಿಯಲ್ ಸ್ವಲ್ಪ ಡಿಫ್ರೆಂಟ್ ಆಗಿ, ಅಂದ್ರೆ ನನಗೆ ಡ್ಯಾನ್ಸ್ ಮೇಲೆ ತುಂಬಾ ಆಸೆ ಇದೆ, ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ಬೇಕು ಸಿನಿಮಾದಲ್ಲಿ, ಅದ್ರ ಜೊತೆ ಕಥೆನೂ ಇರ್ಬೇಕು, ಆ ಥರದ್ದು ಏನಾದ್ರೂ ಪ್ಲಾನ್ ಮಾಡೋಣ ಅಂತ. ನೀವು ಎಲ್ಲ ಕ್ವಶನ್ ಕೇಳಿ ಕೇಳಿ ನನ್ನ ಹತ್ರ ಈಗ ಎಲ್ಲ ಆನ್ಸರ್ ತಗೋತಾ ಇದ್ದೀರಾ. ಬೇಡ, ಹೊಸ ಸಿನಿಮಾದ ಬಗ್ಗೆ ನಾನು ಆ ಟೀಮ್ ಜೊತೆನೆ ಮಾತಾಡ್ತೀನಿ. ನಿಜ ಹೇಳ್ಬೇಕಂದ್ರೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗಿದ್ಲು, ಇವಾಗ ಇಲ್ಲಿಂದ ಇದು ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ರೆ ಅಲ್ಲಿ ಅವ್ರ ಗಿಫ್ಟ್ ರೆಡಿ ಇದೆ, ಆಗ್ಲೇ ಕೊಡಕ್ ಬಂದ್ಲು. ನಾನು ಹೇಳ್ದೆ ಇಲ್ಲ, ನನ್ನ ಮನೆ ಅಂದ್ರೆ ಪ್ರೆಸ್ ಕಾನ್ಫರೆನ್ಸ್ ಮುಗಿಸ್ಕೊಂಡು ಬರ್ತೀನಿ, ಅಲ್ಲೆಲ್ಲ ವೇಟ್ ಮಾಡ್ತಿದ್ದಾರೆ. ಈಗ ಇಲ್ಲಿಂದ ಮನೆಗೆ ಹೋದ್ರೆ ನನ್ಗೆ ಗೊತ್ತಾಗುತ್ತೆ ಏನ್ ಗಿಫ್ಟ್ ರೆಡಿ ಇದೆ ಅಂತ. ಸೊ ಅವ್ರದೆಲ್ಲ ಗಿಫ್ಟ್ ಮಕ್ಳದ್ದು ಗೊತ್ತಲ್ಲ. ನಿನ್ನೆ ಏನೋ ಒಂದು ಬಾಟ್ಲಿಗೆ ಪೇಂಟ್ ಹೊಡಿತಾ ಇದ್ಲು, ಅದಾದ್ಮೇಲೆ ಏನೋ ಸ್ಟಿಕ್ಕರ್ಸ್ ಎಲ್ಲ ತಂದು ಸ್ಟಿಕ್ ಮಾಡ್ತಾ ಇದ್ಲು. ಸೊ ಏನ್ ಗಿಫ್ಟ್ ಇದೆ ಗೊತ್ತಿಲ್ಲ, ಆ ತರದ ಏನಾದ್ರೂ ಗಿಫ್ಟ್ಸ್ ಇರುತ್ತೆ ಅಷ್ಟೇ. ಥ್ಯಾಂಕ್ ಯು ಸರ್.